ಇವತ್ತಿನ ಕಾರ್ಯಕ್ರಮ ನಮ್ಮ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಮತ್ತೆ ಬುಧವಾರಕ್ಕೆ ಕೊನೆ ಆಗುತ್ತೆ ಕರೋನಾ ಬಂದಂತ ಸಂದರ್ಭದಲ್ಲಿ ಅನೇಕ ಇಲಾಖೆಗಳ ನೌಕರರು ಅದರಲ್ಲಿ ಪೌರ ಕಾರ್ಮಿಕರು ಇರಬಹುದು ಆಶಾ ಕಾರ್ಯಕರ್ತರು ವೈದ್ಯಕೀಯ ನಮ್ಮ ಪಿಎಚ್ಡಿ ದಲ್ಲಿ ಕೆಲಸ ಮಾಡಿದಂತವರು ಕೆಇಬಿ ಅವರು ವಾಟರ್ ಸಪ್ಲೈ ಅವರು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ಅವರು ಎಲ್ಲ ಕೂಡ ಕರೋನಾ ಸಂದರ್ಭದಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರು ಅಂತವರಿಗೆಲ್ಲ ಕೂಡ ಒಂದು ಕಿಟ್ ಗೌರವ ಅವರ ಒಂದು ಗೌರವ ಸೂಚಿಸೋದಕ್ಕೆ ಅಷ್ಟೇ ಕೊಟ್ಟಿದ್ವಿ ಮತ್ತೆ ಸುಮಾರು 60,000 ಕಿಟ್ಟು ಅವಶ್ಯಕತೆ ಇದ್ದಂತವರಿಗೆ ಎಲ್ಲರೂ ಕೂಡ 8 ವಾರದಲ್ಲಿ ಕೊಟ್ಟಿದ್ವಿ ಸುಮಾರು 35,000-34,000 ಊಟ ಕೊನೆಯ ದಿನದವರೆಗೂ ಕೂಡ ಕೊಡ್ತಾ ಇದ್ವಿ ಆ ಸಂದರ್ಭದಲ್ಲಿ ನಮ್ಮ ಪಾಲಿಕೆ ಸದಸ್ಯರಾದ ಮಂಜುನಾಥ್ ರೆಡ್ಡಿಯವರು ಹಾಗೆ ಮಂಜುನಾಥ್ ಸಂಪತ್ ಅವರು ಮತ್ತೆ ಮೋಹನ್ ಅವರು ಮಂಜುನಾಥ್ ಅವರು ಮತ್ತೆ ಇನ್ನ ಉಳಿದಿರ್ತಕ್ಕಂಥ ಮಾಜಿ ನಗರಸಭಾ ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಎಲ್ಲ ಬೇರೆ ಬೇರೆ ನಮ್ಮ ಪಕ್ಷದಲ್ಲಿ ಸಕ್ರಿಯವಾಗಿ ಇರತಕ್ಕಂಥ ಸುಮಾರು ಒಂದು 2,000 ಜನ ಈ ಕಾರ್ಯಕ್ರಮದಲ್ಲಿ ಊಟ ಕೊಡೋದ್ರಿಂದ ಹಿಡಿದು ಮತ್ತೆ ಕೋವಿಡ್ ಹೆಚ್ಚು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವಾಗ ಈ ಆಕ್ಸಿಜನ್ ಏನದು ಕಾನ್ಸಂಟ್ರೇಟರ್ಸ್ ಕೊಡೋದ್ರಿಂದ ಹಿಡಿದು ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಷನ್ ಆಗೋದಕ್ಕೆ ಒಂದೊಂದು ಕೋವಿಡ್ ಆರೆಲ್ಲ ತಂಡ ಮಾಡಿಕೊಂಡಿದ್ವಿ ಸುಮಾರು ಒಂದು 16 ಜನರ ಒಂದು ಡಾಕ್ಟರ್ ತಂಡ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಮತ್ತೆ ಊಟ ತಯಾರಿಸುವಂಥ ಸಂದರ್ಭದಲ್ಲಿ ಸಹಾಯ ಮಾಡಿದಂಥವ್ರಿಗೆ ಮತ್ತೆ ಊಟ ಕೊಡುವಂಥ ಸಂದರ್ಭದಲ್ಲಿ ಸಹಾಯ ಮಾಡಿದಂಥವ್ರಿಗೆ ಮತ್ತೆ ಕಿಟ್ಟು ನಾವು ರೆಡಿ ಮಾಡಿ ಅದನ್ನು ಹಂಚುವಂಥ ಸಂದರ್ಭದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ವಾರಿಯರ್ಸ್ ಅವ್ರನ್ನ ಕೂಡ ನಾವು ಕೋವಿಡ್ ವಾರಿಯರ್ಸ್ ಅಂತೀವಿ ಅವ್ರಿಗೆ ಇವತ್ತು ಒಂದು ಮನೆ ಒಂದು ಇವತ್ತು ಮತ್ತು ಬುಧವಾರ ಒಂದು ಕಾರ್ಯಕ್ರಮ ಇದೆ ಇವತ್ತು ಸ್ಥಳ ಅವಕಾಶದ ಕಡಿಮೆ ಇಲ್ಲಿ ಚಿಕ್ಕ ಜಾಗ ಇರೋದ್ರಿಂದ ಇವತ್ತು ಬರೀ 900 ಜನಕ್ಕೆ ಕೊಟ್ವಿ ಅದರಲ್ಲೊಂದು 400 ಜನ ಮಹಿಳೆಯರು ಉಳಿದವರೆಲ್ಲ ಪುರುಷರು ಯುವಕರು ಮತ್ತು ಇನ್ನು ಉಳಿದಿರ್ತಕ್ಕಂಥ ಇನ್ನು 1,200 ಇವತ್ತು ಎಷ್ಟು ಕೊಟ್ಟಿದ್ದು 1,100 ಅಥವಾ 200 ಜನಕ್ಕೆ ಇಲ್ಲೇ ಮೈದಾನದಲ್ಲಿ ಆವತ್ತು ಕೊಡ್ತೀವಿ ಮತ್ತು ಏನೇನು ಕಿಟ್ ಕೊಟ್ಟಿದ್ದು ಸರ್ ಇವತ್ತು ಕಿಟ್ಟಲ್ಲಿ ಒಂದು 20 ಕೆ ಜಿಯಷ್ಟು ದವಸ ಧಾನ್ಯಗಳು ಹೆಣ್ಮಕ್ಳಿಗೆ ಒಂದು ಸೀರೆ ಹುಡುಗರಿಗೆ ಒಂದು ಪ್ಯಾಂಟು ಇದೆಲ್ಲ ನಾವೆಲ್ಲ ಸೇರಿ ಕೊಟ್ಟಿರ್ತಕ್ಕಂಥದ್ದು ಅದೇನು ದೊಡ್ಡ ವಿಚಾರ ಅಲ್ಲ ಆದರೆ ಒಂದು ಗೌರವ ಅಷ್ಟೇ ಈ ನಾವು ಯಾವುದನ್ನ ಒಂದು ಫಂಕ್ಷನ್ಗೆ ಹೋಗ್ತೀವಿ ಆ ಶಾಲು ಹಾಕ್ತಾರೆ ಶಾಲು ಬೆಲೆ ಎಷ್ಟು ಅಂತ ಕೇಳ್ತೀವ ನಾವು ಶಾಲು ಹಾಕೋದು ಮುಖ್ಯ ಅದು ಬಿಜೆಪಿಯವರು ಮುಖ ನೋಡು ಮಳಾಗ್ತಾರೆ ಅವ್ರಿಗೂ ಪ್ರತಿಯೊಬ್ಬರಿಗೂ ಕಾಂಗ್ರೆಸ್ನವ್ರ ಕಲ್ಚರ್ ಹೇಗೆ ಅಂದರೆ ಇಡೀ ಭಾರತ ದೇಶದವರೆಲ್ಲ ಒಂದೇ ಅಂತ ನಾವು ತಿಳ್ಕೊಳ್ಳೋರು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ ಎಲ್ಲ ಜನ ಎಲ್ಲ ಭಾಷೆ ಅವನ್ನ ಎಲ್ಲರನ್ನೂ ಒಟ್ಟೋಗಿ ತಗೊಂಡೋಗುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಬಿಜೆಪಿಯವ್ರ ಪಕ್ಷ ಅವರು ಕೂಡ ಕೊಟ್ಟಿದ್ದಾರೆ ಕಿಟ್ಟಿಯವರು ಎಲ್ಲ ಅಂತ ಯಾರು ಕೊಟ್ಕೊಂಡ್ರೆ ಅವ್ರು ಬೇಕಾಗಿರೋರಿಗೆ ಕೊಟ್ಕೊಂಡ್ರು ಅಷ್ಟೇ ಮೊದಲೇ ಟೋಕನ್ ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿರೋರು ಏನು ಭಾಳ ಕಡಿಮೆ ಕೊಟ್ಟರು ಅವ್ರೇನು ಜಾಸ್ತಿ ಏನು ಕೊಡಲಿಲ್ಲ ಆ ಟೋಕನ್ ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥವ್ರು ಕೊಟ್ಕೊಡ್ತಾರೆ ಇವನ್ ಇದರಲ್ಲೂ ಅಷ್ಟೇ ವ್ಯಾಕ್ಸಿನ್ ಹಾಕೋದ್ರಲ್ಲಿ ನಾವು ಕೂಡ ಮಹಾನಗರ ಪಾಲಿಕೆಯಿಂದ ಹಾಕ್ತಾರೆ ಅದು ಪ್ರೈವೇಟಾಗಿ 2 ದಿನದಲ್ಲಿ ನಾವು 2,000 ಹಾಕ್ತೀವಿ ಯಾರು ಬೇಕಾದರೂ ಹಾಕ್ಸ್ಕೋಬೋದು ಅಂತ ನಾವು ಹೇಳಿದ್ವಿ ಮಂಜುನಾಥ್ ರೆಡ್ಡಿಯವರ ಕೋರಮಂಗಲ ವಾರ್ಡು ಮಂಜುನಾಥ್ ರೆಡ್ಡಿಯವರು ಸಿದ್ಧಾರ್ಥನಗರ ಅವರು ಕೂಡ ಕಾರ್ಪೊರೇಟರ್ ಆಗಿದ್ದರು ಅಲ್ಲೊಂದು 2,000 ಮತ್ತು ರಾಜೇಂದ್ರ ಒಂದು 2,000 ಪ್ರೈವೇಟ್ ಅವ್ರು ಬಂದು ಹಾಕಿದ್ರು ಆ ಸಂದರ್ಭದಲ್ಲಿ ಯಾರ ಬೇಕಾದರೂ ಹಾಕ್ಕೊಳ್ಳಿ ಅಂತ ನಾವು ಹೇಳಿದ್ವಿ ಅದೇ ಅವ್ರು ಆದರೆ ಏನು ಮಾಡ್ತಾರೆ ಒಬ್ಬರೇ ಟೋಕನ್ ಕೊಟ್ಬಿಡ್ತಾರೆ ಟೋಕನ್ ಕೊಟ್ಬಿಟ್ಟು ಅವ್ರು ಬೇಕಾಗಿರೋರ್ಗೆ ಹಾಕ್ತಾರೆ ಇದು ಅವ್ರ ಕಲ್ಚರು ನಮ್ಮ ಕಲ್ಚರು ಎಲ್ಲರೂ ಒಂದೇ ಅನ್ನೋದು ನಮ್ಮ ಕಲ್ಚರ್
ದಿನ ಮತ್ತೆ ಎಲ್ಲ ಎಲ್ಲರೂ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಸಹಕಾರ ಕೊಟ್ಟರಲ್ಲ ಮಾಜಿ ಮೇಯರ್ ಅವರು ಕಾರ್ಪೊರೇಟ್ ಅವರು ಬ್ಲಾಕ್ ಪ್ರೆಸಿಡೆಂಟ್ ಅವರು ನಮ್ಮ ಕಾರ್ಯಕರ್ತರು ಮತ್ತೆ ನಮಗೆ ಹಣ ಸಹಾಯ ಮಾಡಿದಂಥವರು ಮತ್ತೆ ಇಸ್ಕಾನ್ ಅವರು ಕೂಡ ನಮಗೆ ಊಟ ಕಳಿಸ್ತಾ ಇದ್ರು ಒಂದು ಎರಡು ಸಾರವಾಗ್ತು ಮತ್ತೆ ಅಡುಗೆ ಒಂದು 20 ಕಿಚನ್ಸ್ ಇತ್ತು ಅದರಲ್ಲಿ ಒಂದು 15 16 ಕಿಚನ್ಸ್ ನಾವೇ ಮಾಡ್ತಾ ಇದ್ವಿ ಇನ್ನೊಂದು 4-5 ಕಿಚನ್ ಅವರೇ ರೆಡಿ ಮಾಡಿ ಅವರೇ ಕೈಯಿಂದ ಹಾಕ್ಕೊಂಡು ಮಾಡೋರು ಮತ್ತೆ ನಮಗೆ ಕಾರ್ಯಕ್ರಮಗಳಿಗೆ ನಮ್ಮ ಮುಖಂಡರೆಲ್ಲ ಕೂಡ ಬಂದಿದ್ದರು ಅವ್ರಿಗೂ ಎಲ್ಲ ಒಂದು ಧನ್ಯವಾದ ಹೇಳುವಂಥ ಕಾರ್ಯಕ್ರಮ ಇದು ಉಳಿದಿರೋದು 13ನೇ ತಾರೀಕು 4ನೇ ತಾರೀಕು ಸಿದ್ದರಾಮಯ್ಯರು ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬೇರೆ ಮುಖಂಡರು ಕಲಿಸಿ ಇದು ಎರಡನೇ ಅಲೆಯದು ಮುಕ್ತಾಯ ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಂಡು ಮೂರನೇ ಅಲೆ ಬರಲಿಲ್ಲ ಅಂದರೆ ನಮಗೂ ತೊಂದರೆ ಇರಲ್ಲ ಕೆಲಸ ಇರಲ್ಲ ಎಚ್ಚರ ವಹಿಸ್ತಾರೆ ಇವರು ಎಚ್ಚರ ವಹಿಸ್ತಿದ್ರೆ ಮತ್ತೆ ನಮಗೆ ಇದೇ ಕೆಲಸ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂದ್ಬಿಟ್ಟು ರೆಡ್ಡಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂದ್ಬಿಟ್ಟು ಬಿಜೆಪಿ ರೆಡ್ಡಿ ಜನಸಂಘದವರಿಂದ ಧರಣಿ ಮಾಡಿದ್ರು ಪ್ರತಿಭಟನೆ ಇದಕ್ಕೆ ತಮ್ಮ ಪ್ರತಿಕ್ರಿಯೆ ಈಗ ನಮ್ಮ ಕರ್ನಾಟಕದ ರೆಡ್ಡಿ ಜನಸಂಘದವರು ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಅಂತ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಹಿಂದೆ ನನಗೂ ಕೂಡ ಕೊಟ್ಟಿಲ್ಲ ಅಂತ ಇದೇ ರೆಡ್ಡಿ ಜನಸಂಘದವರು ಆಗಲೂ ಕೂಡ ರಾಮಲಿಂಗಾರೆಡ್ಡಿ ಕೊಟ್ಟಿಲ್ಲ ಅಂತ ಪ್ರೊಟೆಸ್ಟ್ ಮಾಡಿದ್ದಾರೆ ಮತ್ತೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತೀರಾ ಈಗ ನನಗೂ ಸಪೋರ್ಟ್ ಮಾಡಿದ್ರು ಅವರು ನಾನು ಕೊಡದೇ ಇದ್ದಾಗ ಈಗ ಅವ್ರಿಗೂ ಮಾಡಿದ್ದಾರೆ ಬೆಂಬಲಿಸ್ತೀರಾ ಅದು ಸಂಘಕ್ಕೆ ಬಿಟ್ಟಿದ್ದು ಅವರು ನನಗೂ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ಮಗಳ ಮೇಲೆ ಅಲ್ಲಿ ಅವರೊಂದು ಗಲಾಟೆ ಆಯ್ತಲ್ಲ ಆ ಸಂದರ್ಭದಲ್ಲೂ ಅವರು ಪ್ರೆಸ್ ಮೀಟ್ ಮಾಡಿ ಸಪೋರ್ಟ್ ಮಾಡಿದ್ರು ನನಗೂ ಕೂಡ ರಾಮಲಿಂಗಾರೆಡ್ಡಿ ಮಂತ್ರಿಮಂಡಲ ತಗೊಂಡಿಲ್ಲ ಸೀನಿಯರ್ ಅಂತ ಹೇಳಿ ಅವರು ಪ್ರೊಟೆಸ್ಟ್ ಮಾಡಿದ್ರು ಅವರು ಈಗ ನಮ್ಮ ಸರ್ಕಾರ ಇಲ್ವಲ್ಲ ಬಿಜೆಪಿ ಸರ್ಕಾರ ಇದೆ ಯಾರಾದರೂ ಒಬ್ಬರು ಕೊಡಬೇಕು ಅಂತ ಒಟ್ಟಾರೆ ಯಾವುದೇ ಪಕ್ಷ ಇರಲಿ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ನಿಮ್ಮ ನಮ್ಮ ರೆಡ್ಡಿ ಜನಸಂಘದವ್ರು ಏನು ತೀರ್ಮಾನ ತಗೊಂಡಿದ್ದಾರೆ ನಾವು ಮೆಂಬರ್ ಅಲ್ವಾ ಈ ದಿನ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ 400 ಜನ ಮಹಿಳೆಯರಿಗೆ ಮತ್ತು 500 ಜನ ಪುರುಷರಿಗೆ ಇವತ್ತು ವಾರಿಯರ್ಸ್ ಅಂದ್ಬಿಟ್ಟು ಒಂದು ಗುರುತಿಸಿದ್ವಿ ಅಂದರೆ ಇವರು ಕೋವಿಡ್ ಟೈಮಲ್ಲಿ ನಾವು ಊಟ ಹಂಚೋ ಟೈಮಲ್ಲಿ ಆಗ್ಬೋದು ಮತ್ತು ಪ್ರತಿ ವಾರ್ಡಲ್ಲೂ ಬೀದಿಯಲ್ಲಿ ನಾವು ಮನೆಗಳನ್ನ ಸರ್ವೆ ಮಾಡಿ ಅವರಿಗೆ ರೇಷನ್ ಕಿಟ್ ಕೊಡೋ ಅಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ರು ಮತ್ತು ಕೋವ್ಯಾಕ್ಸಿನ್ನು ಮತ್ತು ಕೋವಿಶೀಲ್ಡ್ ಹಾಕುವಾಗ ಮಾಡಿದರು ಮತ್ತು ಹೆಲ್ತ್ ಕ್ಯಾಂಪ್ಗಳು ಮಾಡಿದಾಗ ಅವರೆಲ್ಲ ನಮ್ಮ ಜೊತೆಯಲ್ಲಿ ಓಡಾಡಿದರು ವಾರಿಯರ್ಸ್ ಆಗಿ ಸೊ ಅವ್ರು ಓಡಾಡಿದ್ದಕ್ಕೆ ನಮ್ಮ ಜೊತೆ ಪ್ರಾಣಕ್ಕೂ ಹಂಗು ತೋರೋದು ಕೋವಿಡ್ ಅನ್ನೋದನ್ನು ಯಾವುದು ಲೆಕ್ಕಿಸದೆ ಈ ಒಂದು ಕೆಲಸ ಮಾಡಿದ್ದಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಒಂದು 2100 ಜನನ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರದ ಜನಗಳನ್ನ ಕೂತುವಂಥ ಕೆಲಸ ಮಾಡಿ ಅವ್ರಿಗೆ ಇವತ್ತು ಪ್ರಯುಕ್ತ 900 ಜನಕ್ಕೆ ಇವತ್ತು ರೇಷನ್ ಕಿಟ್ ಕೊಡೋ ಮುಖಾಂತರ ಅಂದರೆ ರೇಷನ್ ಕಿಟ್ಟು ಅಂದರೆ 20 ಕೆಜಿಗೆ ಮೇಲ್ಪಟ್ಟಂಥ ರೇಷನ್ ಕಿಟ್ ಕೊಟ್ಟರು ಅದ್ರ ಜೊತೆಗೆ ಪುರುಷರಿಗೆ ಪ್ಯಾಂಟು ಶರ್ಟು ಮತ್ತು ಮಹಿಳೆಯರಿಗೆ ಒಂದು ಸ್ಯಾರಿ ಕೊಡೋ ಅಂಥ ಕೆಲಸ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ಶ್ರೇಷ್ಠ ರಾಜಕಾರಣಿಗಳು ಒಂದು ರಾಮಲಿಂಗಾರೆಡ್ಡಿ ಅವ್ರನ್ನ ಏನಕ್ಕೆ ಕೇಳೋದು ಅಂದರೆ ನಾವು ಬಡವ್ರ ಬಗ್ಗೆ ಮತ್ತು ಈ ಇದ್ರ ಬಗ್ಗೆ ಏನು ಕಾಳಜಿ ಇರೋದ್ರಿಂದ ಅವ್ರನ್ನ ನಾವು ರೇಷನ್ ಕಿಟ್ ಆಗಲಿ ಇನ್ನೊಂದಾಗಲಿ ನಾವು ಕೊಡ್ತೀವಿ ಸೊ ಅದರಿಂದ ನಾವು ಅವ್ರನ್ನ ಸದಾ ನೆನೆಯುತ್ತಾ ಇವತ್ತಿನ ಜನ ಏನಿದೆಯೋ ಅದನ್ನು ನೆನೆಯುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಗುರುವಾರ 1250 ಜನಕ್ಕೆ ಮತ್ತೆ ರೇಷನ್ ಕಿಟ್ ಕೊಡೋಂಥ ಕೆಲಸ ಇದೆ ಅದು ಪುರುಷರಿಗೆ ಆವತ್ತು 1250 ಜನಕ್ಕೆ ಕೊಡೋಂಥ ಸಂದರ್ಭ ಇದೆ ಅದಕ್ಕೆ ಕೊಡೋಂಥ ಕೆಲಸ ಇದೆ ಇದೆಲ್ಲ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಪ್ರಮುಖರು ಎಕ್ಸ್ ಸ್ಟಾರ್ ಪ್ರೋಡರ್ ಆಗ್ಬೋದು ಮತ್ತು ಡೆಪ್ಯೂಟಿ ಕ್ಯಾಂಡಿಡೇಟ್ಗಳಾಗ್ಬೋದು ಪ್ರಮುಖ ಲೀಡರ್ಗಳಾಗ್ಬೋದು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇದೆಲ್ಲದಕ್ಕೂ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರಿಗೆ ನಾವು ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಭಾಗವಾಗಿ ಬಿ ಟಿ ಎಂ ವಿಧಾನಸಭಾ ಕ್ಷೇತ್ರ ಕಾರ್ಯ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಬಿ ಟಿ ಎಂ ಕ್ಷೇತ್ರದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ತುಂಬಾನೇ ಕಷ್ಟಗಳಲ್ಲೆಲ್ಲ ಈಗ ಕೋವಿಡ್ ಟೈಮ್ 1.5 ವರ್ಷದಿಂದ ನಮಗೆಲ್ಲರಿಗೂ ಸಹಾಯ ಮಾಡ್ತಾ ಬಂದಿದ್ದಾರೆ ಈ 1.5 ವರ್ಷದಿಂದ ಇವತ್ತಿನ ದಿನ ಕೆಲಸ ಮಾಡಿದಾರಲ್ಲ 1.5 ವರ್ಷದಿಂದನೂ ಕೋವಿಡಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಂದು ದಿನಾನೂ ತಪ್ಪಿಲ್ಲ ಊಟದ ವ್ಯವಸ್ಥೆ ಇರ್ಬೋದು ರೇಷನ್ ಇರ್ಬೋದು ಔಷಧಿ ಇರ್ಬೋದು
ಮತ್ತೆ ವ್ಯಾಕ್ಸಿನ್ ವಿಚಾರದಲ್ಲಿ ಇರ್ಬೋದು, ಮತ್ತೆ ಮನೆ ಮನೆಗೆ ರೇಷನ್ ಕಿಟ್ಗಳನ್ನ ಕೊಡೋದ್ರಲ್ಲಿ ಎಲ್ಲದರಲ್ಲೂ ಇವತ್ತಿನ ದಿನ ಏನು ಭಾಗವಹಿಸಿದ್ರು ಕೊರೋನಾ ವಾರಿಯರ್ಸ್ ಅಂತ ಹೇಳಿ, ಮತ್ತೆ ಎಲೆಕ್ಟ್ರಿಷಿಯನ್ಸ್, ಬಿ ಡಬ್ಲ್ಯೂ ಎಸ್ ಎಸ್ ಪಿ ಅವರು, ಮತ್ತೆ ಕಸ ಪೌರ ಕಾರ್ಮಿಕರು, ಈ ತರ ಇನ್ನೂ ಬೇಕಾದಷ್ಟು ಇವರನ್ನೆಲ್ಲ ಗುರುತಿಸಿ ನಮ್ಮ ಸಾಹೇಬರು ಇವತ್ತಿನ ದಿನ ಕೊರೋನಾ ವಾರಿಯರ್ಸ್ ಅಂತ ಹೇಳಿ ಅವ್ರಿಗೆ ಎಲ್ಲರೂ ಒಂದು ರೇಷನ್ ಕಿಟ್ ಇರ್ಬೋದು, ಮತ್ತೆ ಅವ್ರಿಗೆಲ್ಲ ಬಟ್ಟೆ ಇದೆಲ್ಲ ಕೊಟ್ಟಿದ್ದಾರೆ. ನನಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಂಥ ರಾಮಲಿಂಗಾರೆಡ್ಡಿ ಸರ್ ನನಗೆ ಸಿಕ್ಕಿರೋದು ತುಂಬ ಖುಷಿ. ಜನನಾಯಕರು ನಮ್ಮ ಶ್ರೀರಾಮಲಿಂಗಾರೆಡ್ಡಿಯನ್ನವರು ನಮ್ಮ ಬಿಜೆಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವರ್ಗದವರಿಗೆ ಕಳೆದ 2 ವರ್ಷಗಳಲ್ಲೂ ಎಲ್ಲ ರೀತಿಯ ಸಹಾಯವನ್ನು ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ರೇಷನ್ ಆಗಿರ್ಬೋದು, ಇವತ್ತು ಕೊರೋನಾ ವಾರಿಯರ್ಸ್ ಅಂತ ಯಾರು ವರ್ಕ್ ಮಾಡಿದ್ದಾರೋ ಅವರೆಲ್ಲರಿಗೂ ಇವತ್ತು ಸುಮಾರು 900 ಜನಕ್ಕೆ ಲೇಡೀಸ್ಗೆ ಮಹಿಳೆಯರಿಗೆ ಬಟ್ಟೆಗಳು ಸಮೇತ ಕೊಟ್ಟು ರೇಷನ್ ಕೊಟ್ಟು ಅವ್ರಿಗೆಲ್ಲರಿಗೂ ಅಭಿನಂದನೆ ತಿಳಿಸಿದ್ದಾರೆ. ತುಂಬ ಸರಳ ಮನುಷ್ಯ, ಸರಳ ಜೀವಿ ಅಂದರೆ ನಮ್ಮ ಶ್ರೀರಾಮಲಿಂಗಾರೆಡ್ಡಿ ಅವರು ಹೇಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೋಡಿ, ಈಗ ಕೋವಿಡ್ ಆಗಿ 2 ವರ್ಷದಿಂದ ಸುಮಾರು ಬಾರಿ ಲಾಕ್ಡೌನ್ ಎಲ್ಲ ನಡೆದಿದೆ. ಇಂಥ ಸಮಯದಲ್ಲಿ ಸರ್ಕಾರ ಎಷ್ಟು ನಮ್ಮ ಅಂಡರ್ ಪ್ರಿವಿಲೇಜ್ ಆಗಿರ್ಬೋದು, ಮತ್ತು ಆಟೋ ಅವರು, ದಿನಗೂಲಿ ಕೆಲಸ ಮಾಡುವಂಥವ್ರು ಎಲ್ರಿಗೂ ನಮ್ಮ ಸರ್ಕಾರ ಯಾವುದೇ ರೀತಿ ಅನುಕೂಲ ಆಗುವಂಥ ರೀತಿ ಕೆಲಸ ಮಾಡಿಲ್ಲ. ಸೊ ನಮ್ಮ ಬಿಡಿಎಂ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಜಯನಗರ ಕ್ಷೇತ್ರ ಇರ್ಬೋದು, ನಮ್ಮ ಶಾಸಕರುಗಳು ತುಂಬಾ ಜನರ ಮಧ್ಯದಲ್ಲಿ ಅವರ ಕಷ್ಟ ಸುಖಗಳನ್ನ ಆಲಿಸಿ ಅವ್ರಿಗೆ ನೆರವಾಗಂತಹ ಕೆಲಸ ತುಂಬಾ ಶ್ರೇಷ್ಠವಾದ ಕೆಲಸ ಇದು. ಸೊ ಅವರ ನಮ್ಮ ನಾಯಕರಿಗೆ, ನಾವು ನಮ್ಮ ಎಲ್ಲ ನಾಯಕರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಅವ್ರಿಗೆ ಅಭಿನಂದನೆ ತಿಳಿಸ್ತೇನೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಅದರಲ್ಲೂ ವಿಶೇಷವಾಗಿ ಏನು ಮೊದಲನೇ ಅಲೆ ಮತ್ತೆ 2ನೇ ಅಲೆ ಕೊರೋನಾ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಸಾಹೇಬರ ಕೊರೋನಾ ಈ ಸಂದರ್ಭದಲ್ಲಿ ಮೊದಲನೇ ಒಂದು ಅಲೆಯಲ್ಲೂ ಸಹ ಊಟ ಕೊಡುವಂಥದ್ದಿರ್ಬೋದು ಅಥವಾ ಕಿಚನ್ ನಡೆಸುವಂಥದ್ದಿರ್ಬೋದು, ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಮತ್ತು ವಿವಿಧ ನಮ್ಮ ಸಾಹೇಬರ ಹಿತೈಷಿಗಳು ಅಥವಾ ಮತ್ತೆ ಕೆಲವು ಸಂಘ ಸಂಸ್ಥೆಗಳು ಸಹ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ರು. ಸೊ 2ನೇ ಅಲೆಯಲ್ಲಿ ಭಯಂಕರ ಊಟದ ಸಮಸ್ಯೆ ಇರ್ಬೋದು, ಆಹಾರದ ಸಮಸ್ಯೆ ಇರ್ಬೋದು, ಇಂಥ ಸಂದರ್ಭದಲ್ಲಿ ಸುಮಾರು ಇವತ್ತು ಬಿಡಿಎಂ ವಿಧಾನಸಭೆಯಲ್ಲಿ 62,000ಕ್ಕಿಂತ ಹೆಚ್ಚಿನ ಒಂದು ರೇಷನ್ ಕೊಡ್ತಿರೋದು ನಿಜವಾಗ್ಲೂ ಬೆಂಗಳೂರಿನ ಮಟ್ಟಿಗೆ ದಾಖಲೆ ಅಂತಲೇ ಹೇಳಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ದುಡಿದಂಥ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಇರ್ಬೋದು, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಸಹಾಯ ಮಾಡಿದಂಥ ಎಲ್ಲ ಅವರ ಸ್ನೇಹಿತ ಬಳಗಕ್ಕಿರ್ಬೋದು, ಇವತ್ತು ಒಂದು ಅವರಿಗೆ ಒಂದು ಅಭಿನಂದನೆ ಅಥವಾ ಒಂದು ನಮಸ್ಕಾರ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿಯೂ ಸಹ ನಾವು ರಾಮಲಿಂಗಾರೆಡ್ಡಿ ಸಾಹೇಬರು ಇವಾಗೇನು ರೇಷನ್ ಕಿಟ್ ಕೊಡುವಾಗ ನಾವು ಯಾವತ್ತು ಯಾರು ಅವರ ಜಾತಿ ಕುಲ ಕೇಳಿದ್ದಿಲ್ಲ, ಯಾವ ಧರ್ಮ ಕೇಳಿದ್ದಿಲ್ಲ, ಪ್ರತಿ ಮನೆಗೂ ನಾವು ಒಂದು ರೇಷನ್ ಕಿಟ್ ಅಂತ ಕೊಡುವಂಥ ಕಾರ್ಯಕ್ರಮಗಳು ಮಾಡ್ಕೊಂಡ್ವಿ. ಅದೇ ರೀತಿ ಆಹಾರ ಊಟನೂ ಅಷ್ಟೆ, ಊಟ ಓಪನ್ ಆಗಿ ನಾವು ಟೇಬಲ್ ಮಾಡಿ ನೀಟಾಗಿ ಸ್ವಚ್ಛವಾಗಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲೂ ಅಷ್ಟೆ, ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಯಾರೇ ಬಂದು ಅದನ್ನ ತಗೊಂಡು ಹೋಗ್ಬೋದು ಅಂತವ್ರಿಗೆ ನಾವು ಕೊಡ್ತಾ ಇದ್ವಿ. ಅದಕ್ಕೆಲ್ಲ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಂತ ಎಲ್ಲ ಟೀಮ್ಗೂ ಸಹ ಇವತ್ತು ಒಂದು ಅಭಿನಂದನೆ ಹೇಳುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ.